ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ನೆಲೋಗಲ್ ಕ್ರಾಸ್ ಬಳಿ, ಗುಂಡೇನಹಳ್ಳಿ ಕ್ರಾಸು ನೆಲೋಗಲ್ ಬಳಿ ಒಂದು ಭೀಕರ ಅಪಘಾತ ಬೆಳ್ಳಂ ಬೆಳಗ್ಗೆ ನಡೆದಿರ್ತಕ್ಕಂಥದ್ದು. ಈ ಬೆಳ್ಳಂ ಬೆಳಗ್ಗೆ ನಡೆದಂತಹ ಅಪಘಾತ, ನಿಂತಿದ್ದ ಲಾರಿಗೆ ಟಿಟಿಯಲ್ಲಿ ಒಂದು ಟಿಟಿ ವಾಹನದಲ್ಲಿ ದೇವರಿಗೆ ಹೋಗಿ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಿಂತಿದ್ದಂತಹ ಲಾರಿಗೆ ಸೀದಾ ನೇರವಾಗಿ ಬಂದಂತಹ ಟಿಟಿ ವಾಹನ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಹಿಂಬದಿಗೆ ನಿಂತಿರ್ತಕ್ಕಂಥ ಅಂದರೆ ಇಲ್ಲಿ ಈ ಲಾರಿ ನಿಂತ್ಕೊಂಡಿದ್ದು ಆ ಸಂದರ್ಭದಲ್ಲಿ ಬೆಳ್ಳಂ ಬೆಳಗ್ಗೆ ಆ ಕಡೆಯಿಂದ ಬಂದಂತಹ ವಾಹನ ಟಿಟಿ ವಾಹನ ಸುಮಾರು 17 ಜನರನ್ನು ತುಂಬಿಕೊಂಡು ದೇವರಿಗೆ ಬಂದಿರತಕ್ಕಂಥದ್ದು. ಮಾರಾಟದ ಸಮೀಪ ಇರ್ತಕ್ಕಂತಹ ಚಿಂಚೋಳಿ ಮಾಯಮ್ಮ ಇರ್ಬೋದು, ಅದ್ರ ಜೊತೆಗೆ ಸವದತ್ತಿ ಎಲ್ಲಮ್ಮನ ದರ್ಶನವನ್ನು ಮಾಡಿಕೊಂಡು ವಾಪಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ನೆಲೋಗಲ್ ಗುಂಡೇನಹಳ್ಳಿ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಸಂಪೂರ್ಣವಾಗಿ ಒಳಗಡೆ ಯಾವ ರೀತಿ ನುಜ್ಜುಗುಜ್ಜಾಗಿದೆ ಆ ವಾಹನ ಅಂತಂದರೆ ಏನೂ ನೋಡೋದಕ್ಕೆ ಸಿಗೋದಿಲ್ಲ. ಆ ರೀತಿಯಲ್ಲಿ ವಾಹನ ಸಂಪೂರ್ಣ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಇನ್ನು ಈ ಗಾಡಿ ನಂಬರ್ ನೋಡಿದ್ರೆ KA01B 4760 ಈ ನಂಬರ್ನ ಹೊಂದಿರತಕ್ಕಂಥ ವಾಹನ ಸಂಪೂರ್ಣ 17 ಜನರನ್ನು ಹೊತ್ತುಕೊಂಡು ಬರ್ತಕ್ಕಂಥ ವಾಹನ. ಇದರಲ್ಲಿ ಈಗ ಈ ಒಂದು ಅಪಘಾತದಲ್ಲಿ ಸುಮಾರು 13 ಜನ ಸ್ಥಳದಲ್ಲೇ ಮೃತಪಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೊಂದು ರಭಸ ಇತ್ತು ವಾಹನ ಅನ್ನೋದನ್ನು ಕೂಡ ಇಲ್ಲಿ ನಾವು ಯೋಜನೆ ಮಾಡಬೇಕಾಗುತ್ತೆ. ಸುಮಾರು 13 ಜನ ಮೃತಪಟ್ಟಿರತಕ್ಕಂಥದ್ದು. ಇನ್ನುಳಿದ 4 ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾವೇರಿಯ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಇನ್ನು ನಿಂತಿರ್ತಕ್ಕಂಥ ವಾಹನ KA51D 3530 ಈ ವಾಹನ ಇಲ್ಲಿ ನಿಂತಿರ್ತಕ್ಕಂಥದ್ದು. ನಿಂತಿರ್ತಕ್ಕಂಥ ವಾಹನಕ್ಕೆ ಸಂಪೂರ್ಣವಾಗಿ ಒಂದು ಹಿಂಬದಿಯಿಂದ ಬಂದಂತಹ ವಾಹನ ಏನಿದೆಯೋ ಇಲ್ಲಿ ಒಂದು ಅಪಘಾತಕ್ಕೆ ಈಡಾಗಿರ್ತಕ್ಕಂಥ. ಇನ್ನು ಈ ವಾಹನದ ಒಂದು ವಾಹನದಲ್ಲಿದ್ದಂಥವರೆಲ್ಲರೂ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಒಂದು ಎಮ್ಮಿಹಟ್ಟಿ ಅನ್ನೋ ಒಂದು ಗ್ರಾಮದವರು ಅಂತ ತಿಳಿದು ಬರ್ತಾ ಇದೆ. ಇಲ್ಲಿ ಒಂದು ಮಗು ಸೇರಿದಂತೆ ಸುಮಾರು 13 ಜನ ಇಲ್ಲಿ ಇದಾಗಿರ್ತಕ್ಕಂಥ ಅಂದರೆ ಅಪಘಾತದಲ್ಲಿ ಮೃತಪಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಬೆಳ್ಳಂ ಬೆಳಗ್ಗೆ, ಇದು ರಸ್ತೆ ಅಂದಮೇಲೆ ಸಂಪೂರ್ಣ ಪುನಃ ಬೆಂಗಳೂರು ರಸ್ತೆ ಇದು. ಈ ಪುನಃ ಬೆಂಗಳೂರು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ವಾಹನ ಜನದಟ್ಟಣೆ ಇದ್ದೇ ಇರ್ತದೆ. ಆದರೆ ಎಷ್ಟೇ ನಾವು ಹುಷಾರು ಅಂದ್ರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬೆಳ್ಳಂ ಬೆಳಗ್ಗೆ ಅಂದಾಗ ರಾತ್ರಿ ಸಮಯದಲ್ಲಿ ವಾಹನಗಳನ್ನು ತುಂಬ ಜಾಗರೂಕತೆಯಿಂದ ಓಡಿಸಬೇಕಾಗುತ್ತೆ. ಇದೇ ನಿಮಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ವಾಹನ ಇಲ್ಲಿ ಬೆಳ್ಳಂ ಬೆಳಗ್ಗೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಂದರೆ ಸೈಡಿಗೆ ನಿಂತ್ಕೊಂಡಿದೆ. ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥ ವಾಹನಕ್ಕೆ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆ ಆ ಕಡೆಯಿಂದ ಅಂದರೆ ಮಹಾರಾಷ್ಟ್ರ ಸವದತ್ತಿ ಈ ಒಂದು ದೇವರ ದರ್ಶನಗಳನ್ನು ಮುಗಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೆದಿರ್ತಕ್ಕಂಥದ್ದನ್ನು ನೋಡ್ತಾರೆ. ಸಂಪೂರ್ಣ ಅರ್ಧಕ್ಕಂಥ ಟಿಟಿ ವಾಹನನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಟಿಟಿ ವಾಹನವನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಅರ್ಧ ಗಾಡಿ ಸಂಪೂರ್ಣ ಹಿಂಬದಿಯಿಂದ ಹೊಡೆದಿರೋ ರಭಸಕ್ಕೆ ಅರ್ಧ ಗಾಡಿ ಈ ಲಾರಿಯ ಅರ್ಧ ಭಾಗ ಆ ಟಿಟಿ ವಾಹನದ ಒಳಗೆ ಕಾಣಿಸ್ತಾ ಇದೆ ನಿಮಗೆ. ಅಂದರೆ ಎಷ್ಟೊಂದು ರಭಸ ಇತ್ತು ಹೊಡೆದಿರೋ ರಭಸಕ್ಕೆ ಆ 13 ಜನ ಸ್ಥಳದಲ್ಲಿ ಮೃತಪಟ್ಟಿರೋದನ್ನು ನೋಡಿದ್ರೆ ಖಂಡಿತ ಇಲ್ಲಿ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು ಎಲ್ಲ ಗಾಡಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಾಗಿರ್ಬೋದು ಎಲ್ಲರೂ ಕೂಡ ಪೀಸ್ ಪೀಸಾಗಿ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮುಂದಿನ ನಿಮಗೆ ಪೋರ್ಷನ್ನೇ ಕಾಣಿಸ್ತಾ ಇಲ್ಲ ಟಿ ಟಿ ವಾಹನದ್ದು. ಆ ರೀತಿ ಇಲ್ಲಿ ಒಂದು ಅಪಘಾತ ನಡೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಲಾರಿ ನೋಡಿದ್ರೆ ನಿಮಗೆ ಹಿಂಬದಿಯಿಂದ ಹೊಡೆದಿರೋದ್ರಿಂದ ಒಂದು ಏನೋ ಮಟೀರಿಯಲ್ನ ಹೇರ್ಕೊಂಡು ನಿಂತಿರ್ತಕ್ಕಂಥ ಲಾರಿ ಒಂದು ಕಡೆಗೆ, ಈಗ ಆ ಕಡೆಯಿಂದ ಬಂದಿರತಕ್ಕಂಥ ಅದು ತುಂಬ ಸೈಡಿಗಿದೆ ಅಂತಂದ್ರೂ ಅವ್ರು ಬರ್ತಕ್ಕಂಥ ಏನೋ ಆಯ ತಪ್ಪಿ ಇದಾಯಿತು ಅಥವಾ ಬೆಳ್ಳಂ ಬೆಳಗ್ಗೆ ಈಗ ಅಪಘಾತ ನಡೆದಿರ್ತಕ್ಕಂಥದ್ದಂತೂ ತುಂಬ ಒಂದು ಕುಟುಂಬಸ್ಥರ ಒಂದು ಆಕ್ರಂತರ ಮುಗಿಲು ಮುಟ್ಟೋ ರೀತಿಯಲ್ಲಿದೆ. ಇನ್ನು ಇಲ್ಲಿ ಪುನಃ ಬೆಂಗಳೂರು ರಸ್ತೆ ಅಂದರೆ ಸಾಕಷ್ಟು ಅಪಘಾತಗಳು ನಡೆದಕ್ಕಂಥ ಅಂದರೆ ಎಷ್ಟೇ ಜಾಗರೂಕತೆಯಿಂದ ಇದ್ರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗುತ್ತೆ. ಈ ದೇವರ ಕಾರ್ಯಕ್ಕೆ ಹೋಗಿರ್ತಕ್ಕಂಥ ಕುಟುಂಬ ಏನಿದೆ ಒಂದು ಊರಿನಲ್ಲಿ ದೇವರ ಕಾರ್ಯಕ್ಕೆ ಹೋಗಿ ಬಂದಂಥ ಸಂದರ್ಭ ಸುಮಾರು 17 ಜನ ಈ ವಾರದಲ್ಲಿ ಹತ್ಕೊಂಡು ಹೋಗ್ತಾ ಇದ್ರು. ಆ ಪೈಕಿ 13 ಜನ ಈಗ ಮೃತಪಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರ್ ಮಡಿಸಿ ಕರ್ನಾಟಕ ಹಾವೇರಿ.